ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಲಿದೆ। ನಾಳೆ ವೈಟ್ಫೀಲ್ಡ್ ಮೆಟ್ರೋ ಉದ್ಘಾಟನೆ ಮಾಡಲಿದ್ದಾರೆ ಮೋದಿ। ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಟ್ರೋದಲ್ಲಿ ರೇಡ್ ಹೋಗಲಿದ್ದಾರೆ। ವೈಟ್ಫೀಲ್ಡ್ ನಿಂದ ಕೆಆರ್ ಪುರಂ ವರೆಗೆ ಅವರು ಟ್ರಾವೆಲ್ ಮಾಡಲಿದ್ದಾರೆ। ವೈಟ್ಫೀಲ್ಡ್ ಮೆಟ್ರೋ ಕೆಆರ್ ಪುರಂ ಮಾರ್ಗವಾಗಿ ಈ ಒಂದು ಮೆಟ್ರೋ ಸಂಚಾರ ಇರಲಿದೆ। ಇದರ ಉದ್ಘಾಟನೆ ಕಾರ್ಯಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ। ವೈಟ್ಫೀಲ್ಡ್ ನಿಂದ ಕೆಆರ್ ಪುರಂ ವರೆಗೆ 12 ಕಿಲೋಮೀಟರ್ ರೈಡ್ ಅಲ್ಲಿ ಹೋಗ್ತಾರೆ ಮೋದಿ। ಬಹುನಿರೀಕ್ಷಿತ ಕೆಆರ್ ಪುರಂ ಟು ವೈಟ್ಫೀಲ್ಡ್ ಮೆಟ್ರೋ ಉದ್ಘಾಟನೆಗೆ ಕೌಂಟ್ ಡೌನ್ ಆರಂಭ ಆಗಿದೆ। ಗಮನಿಸ್ತಾ ಇದ್ರಿ, ನಾನೀಗ ಸದ್ಯ ವೈಟ್ಫೀಲ್ಡ್ ನ ಕಾಡುಗೋಡಿ ಮೆಟ್ರೋ ನಿಲ್ದಾಣ ಏನಿದೆ ಅದರ ಮುಂಭಾಗದಲ್ಲಿದ್ದೇನೆ। ನಾಳೆ ಮಧ್ಯಾಹ್ನ 1:35ಕ್ಕೆ ಪ್ರಧಾನಮಂತ್ರಿಗಳು ಹೊಸ ಮಾರ್ಗವನ್ನು ಉದ್ಘಾಟನೆ ಮಾಡಿ ಮೊದಲ ಮೆಟ್ರೋ ರೈಲ್ಗೆ, ಅಂದರೆ ಈ ಮಾರ್ಗದಲ್ಲಿ ಸಂಚಾರ ಮಾಡುವಂತಹ ಮೊದಲ ಮೆಟ್ರೋ ರೈಲ್ಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ। ಗಮನಿಸ್ತಾ ಇದ್ರಿ, ಈಗಾಗಲೇ ನವ ವಧುವಿನಂತೆ ಮೆಟ್ರೋ ನಿಲ್ದಾಣವನ್ನು ಸಹ ಸಿಂಗರಿಸಲಾಗಿದೆ। ಜೊತೆಗೆ ಪ್ರಧಾನಮಂತ್ರಿಗಳನ್ನು ಸ್ವಾಗತ ಮಾಡಲಿಕ್ಕೆ ಈಗಾಗಲೇ ಬೇಕಾದಂಥ ಎಲ್ಲ ತಯಾರಿಗಳು ಸಹ ಆಗ್ತಾ ಇರುವಂಥದ್ದು। ಒಂದು ಕಡೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಅಂತಿಮ ಹಂತದ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿ ಈ ಭಾಗದಲ್ಲಿ ನಾಳೆ ಪ್ರಧಾನಿಗಳು ಬರುವಂಥ ಸಂದರ್ಭದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಭದ್ರತಾ ದೃಷ್ಟಿಯಿಂದ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಾಗ್ತದೆ। ಮತ್ತೊಂದು ಕಡೆ ಕಾಡುಗೋಡಿ ಅಂದರೆ ವೈಟ್ಫೀಲ್ಡ್ನ ಮುಖ್ಯ ರಸ್ತೆ ಏನಿದೆ, ಆ ಮುಖ್ಯ ರಸ್ತೆಯ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರಧಾನಿಗಳು ಹಾದು ಬರುವಂಥ ರಸ್ತೆ ಏನಿದೆ ಇಲ್ಲಿ ಬೇಕಾದಂತಹ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ। ಒಂದು ವೇಳೆ ಏನಾದರೂ ಪ್ರಧಾನಮಂತ್ರಿಗಳು ರ್ಯಾಲಿಯನ್ನು ಮಾಡಿದ್ರೆ ಬೇಕಾದಂಥ ವ್ಯವಸ್ಥೆಗಳು, ಜೊತೆಗೆ ಸಾರ್ವಜನಿಕರು ಯಾರೂ ಸಹ ರಸ್ತೆ ದಾಟಿ ಆಚೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳಾಗಿದೆ। ಕಾರ್ಯಕ್ರಮಕ್ಕೆ ಬರುವಂತಹ ಗಣ್ಯರೇನಿರ್ತಾರೆ ಅವರಿಗೆ ವಾಹನದ ವ್ಯವಸ್ಥೆಯನ್ನು ಹಿಂದೆ, ಅಂದರೆ ಚನ್ಸಂದ್ರ ಏನಿದೆ ಆ ಮೆಟ್ರೋ ನಿಲ್ದಾಣ ಅಥವಾ ದಿಣ್ಣೂರು ಮೆಟ್ರೋ ನಿಲ್ದಾಣ ಏನಿದೆ ಆ ಕ್ರಾಸ್ನ ಬಳಿಯೇ ಇದನ್ನು ಅವರನ್ನು ಕಂಟ್ರೋಲ್ ಮಾಡಿ ಅಲ್ಲಿಂದ ಅವರನ್ನು ಕಳಿಸಿಕೊಡುವಂಥ ವ್ಯವಸ್ಥೆಗಳಾಗುತ್ತೆ। ಅವರು ಹಾದು ಬರುವಂಥ ರಸ್ತೆ ಏನಿದೆ ಅದಕ್ಕೋಸ್ಕರ ಸಪ್ರೇಟ್ ಪಾತನ್ನು ಸಹ ಮಾಡಲಾಗಿದೆ। ಆ ರಸ್ತೆ ಅದರ ಮೂಲಕವೇ, ಅಂದರೆ ಯಾರಿಗೆ ಅವಕಾಶ ಇದೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಯಾರಿಗೆ ಅವಕಾಶ ಇದೆ ಅವರು ಹಾದು ಬರಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಸಹ ಈ ಭಾಗದಲ್ಲಿ ಮಾಡಲಾಗಿದೆ। ಕಂಪ್ಲೀಟಾಗಿ ಇಲ್ಲಿಂದ ದಿಣ್ಣೂರು ಕ್ರಾಸ್ನ ತನಕವೂ ಸಹ ಒಂದೊಮ್ಮೆ ಏನಾದರೂ ಪ್ರಧಾನಮಂತ್ರಿಗಳು ರ್ಯಾಲಿಯನ್ನು ಮಾಡಿದ್ರೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು। ಜೊತೆಗೆ ಈಗಾಗಲೇ ಬ್ಯಾರಿಕೇಡ್ಗಳಿರ್ಬೋದು, ಬ್ಯಾನರ್ಗಳಿರ್ಬೋದು, ಜೊತೆಗೆ ಬಾವುಟಗಳು ಸಹ ದೊಡ್ಡ ಮಟ್ಟದಲ್ಲಿ ರಾರಾಜಿಸ್ತಾ ಇದೆ। ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಸಹ ದೊಡ್ಡ ಪ್ರಮಾಣದಲ್ಲಿ ನಾಳೆ ಪ್ರಧಾನಿಗಳನ್ನು ನೋಡುವಂತಹ ಆ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ। ಹೆಚ್ಚಿನ ಪ್ರಮಾಣದಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ಕೋತಾ ಇದ್ದಾರೆ। ಪೊಲೀಸ್ ಇಲಾಖೆ ಸಹ ಈಗಾಗಲೇ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಈ ಮಾರ್ಗದ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡ್ತದೆ। ಅಂದರೆ ರಸ್ತೆ ಪ್ರಧಾನಮಂತ್ರಿಗಳು ಬರುವಂಥ ಕಾರಣಕ್ಕಾಗಿ ರಸ್ತೆಯನ್ನು ಡೈವರ್ಟ್ ಮಾಡಿ, ಅಂದರೆ ವಾಹನ ಸಂಚಾರವನ್ನು ಡೈವರ್ಟ್ ಮಾಡೋದ್ರ ಜೊತೆಗೆ ವಾಹನಗಳು ಬೇರೆ ಕಡೆ ಹೋಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆಗ್ತದೆ। ಈಗಾಗಲೇ ಸ್ಥಳಕ್ಕೆ, ಅಂದರೆ ವೈಟ್ಫೀಲ್ಡ್ನ ಕಾಡುಗೋಡಿ ಮೆಟ್ರೋ ಸ್ಟೇಷನ್ ಏನಿದೆ ಇಲ್ಲಿಗೆ SPJ ತಂಡ ಸಹ ಭೇಟಿಯನ್ನು ನೀಡಿರುವಂಥದ್ದು। SPJ ತಂಡ ಸಹ ಈಗಾಗಲೇ ಬಹುತೇಕವಾಗಿ ಒಳಭಾಗದಲ್ಲಿ ಯಾವ ರೀತಿಯಾದಂತಹ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವ್ಯವಸ್ಥೆಗಳಾಗಬೇಕಿದೆ, ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ। ಬಾಂಬ್ ಸ್ಕ್ವಾಡ್ ಇರ್ಬೋದು, ಜೊತೆಗೆ ಡಾಗ್ ಸ್ಕ್ವಾಡ್, ಇವೆಲ್ಲವೂ ಸಹ ಈಗಾಗಲೇ ವೈಟ್ಫೀಲ್ಡ್ ಮೆಟ್ರೋ ನಿಲ್ದಾಣ, ಹೊಸ ಮೆಟ್ರೋ ನಿಲ್ದಾಣ ಏನಿದೆ ಇಲ್ಲಿಗೆ ಬಂದು ಎಲ್ಲವನ್ನ ಸಹ ಪರಿಶೀಲನೆ ಮಾಡುವಂಥ ಕೆಲಸಗಳಾಗ್ತಾ ಇದೆ। ನಾಳೆ ಮಧ್ಯಾಹ್ನ ಪ್ರಧಾನಮಂತ್ರಿಗಳು ಹೊಸ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ತೋರೋದ್ರ ಜೊತೆಗೆ ಈ ಭಾಗದ ಜನರ ಬಹುದಿನದ ಕನಸನ್ನು ನನಸು ಮಾಡ್ತಾ ಇದ್ದಾರೆ। ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು।